ಕೆಫೆ ಹೇಗನ್ಸ್ತು ನಿಮಗೆ? ತುಂಬಾ ಚೆನ್ನಾಗಿದೆ. ಸೇಮ್ ಇಯರ್. ನಾನು ಇದನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ರಿಯಲಿ? ಹಾ. ಇಷ್ಟ ಆಗಿದ್ನ ಬಿಡಬಾರದು. ಪರ್ಚೇಸ್ ಮಾಡ್ಬಿಡಬೇಕು. ಎಂತ ಕ್ರೇಜಿ ಫೆಲೋ ಇವನು. ಇಷ್ಟಪಟ್ಟಿದ್ದನ್ನ ಪರ್ಚೇಸ್ ಮಾಡ್ತೀನಿ ಅಂತಿದಾನೆ. ಪರ್ಣಿಕಾ ಅವರೇ, ನನಗೆ ಸ್ವಲ್ಪ ಮೀಟಿಂಗ್ಸ್ ಲೈನ್ಡ್ ಅಪ್ ಇದೆ. ನಾನು ಹೊರಡಲೇಬೇಕು. ಐ ಹ್ಯಾವ್ ಟು ಗೋ. ನೀ ಹೊರಡಲೇಬೇಕಾ? ನಿಜ ಹೇಳಬೇಕು ಅಂದ್ರೆ ನಿಮ್ಮನ್ನ ಬಿಟ್ಟು ಹೋಗೋಕೆ ಮನಸೇ ಆಗ್ತಿಲ್ಲ. ಆದ್ರೆ ನಾನು ಏನು ಮಾಡಲಿ? ನನಗೋಸ್ಕರ ಎಲ್ಲರೂ ವೇಟ್ ಮಾಡಬೇಕಾಗುತ್ತೆ. ಬೇಡ ಬಿಡಿ, ನಾವು ಯಾರನ್ನೂ ಹಾಗೆಲ್ಲ ಕಾಯಿಸಬಾರದು. ಹಾ, ಹಾಗೇನಾದರೂ ಮಾಡಿದ್ರೆ ನನಗೂ ಇವನಿಗೂ ಏನು ವ್ಯತ್ಯಾಸ ಹೇಳಿ? ನಾನು ಹೊರಟೆ ಅಂತ ನೀವು ಬೇಜಾರಾಗಬೇಡಿ. ಪರವಾಗಿಲ್ಲ, ನೀವು ಹೊರಡಿ. ಇಷ್ಟೊತ್ತು ನಿಮ್ಮ ಮುಖದಲ್ಲಿ ನಗು ತುಂಬಿ ಅದನ್ನು ಅಳಿಸ್ಬಿಟ್ಟು ಹೋಗೋದು ಸಾಮ್ರಾಜ್ಯ ಜಿಂದಾಗಿಲ್ಲೇ ಇಲ್ಲ. ಸೊ ನಡೆದಾಡೋ ದೇವತೆಗೆ ನನ್ನ ಕಡೆಯಿಂದ ಈ ಸ್ಮಾಲ್ ಗಿಫ್ಟ್. ಈ ಸ್ಪೆಷಲ್ ಗಿಫ್ಟ್ ಸ್ಪೆಷಲ್ ಪರ್ಸನ್ಗೆ. ಇದು ನಮ್ಮ ಎಕ್ಸ್ಕ್ಲೂಸಿವ್ ಕಲೆಕ್ಷನ್. ಈ ಡೈಮಂಡ್ ರಿಂಗ್ ನಿಮ್ಮ ಬೆಳಲಿದ್ರೆ ಇದಕ್ಕೊಂದು ವ್ಯಾಲ್ಯೂ ಬರು. ಇದು ನನಗೋಸ್ಕರನ? ಹಾ, ನಿಮಗೇನೆ. ಓ ಮೈ ಗಾಡ್, ಎಂಥ ಫ್ಯಾಮಿಲಿ ಅವರಪ್ಪ ಇವರು. ನಾನು ಬೇಜಾರಾಗಬಾರ್ದಂತ ಡೈಮಂಡ್ ರಿಂಗ್ ಕೊಡ್ತಿದ್ದಾರೆ. ಇವನೇ ಡೈಮಂಡ್ ರಿಂಗ್ ಕೊಡ್ತಾನೆ ಅಂದ್ರೆ ಡೆಫಿನೆಟ್ಲಿ ಯುವ ಡೈಮಂಡ್ ನೆಕ್ಲೆಸ್ ತಗೊಂಡೇ ಬರ್ತಾನೆ ಅನ್ಸುತ್ತೆ. ಅಂತೂ ನನ್ನ ಅದೃಷ್ಟ ಖುಲಾಯಿಸ್ತು. ವಣಿಕ ಅವರೇ, I'm just joking. There is something about you which is very attractive. ನಿಮ್ಗೊಂದು ಮಾತು ಹೇಳ, ನಿಮ್ಮ ಹಾಲಿನಂತ ಕೈಲಿ ಡೈಮಂಡ್ ಡಲ್ ಹೊಡಿತಿದೆ ನೋಡಿ. ಯುವ ಯುವ, ನಾನು ಈಗಾಗಲೇ ಅವಳನ್ನ ಕ್ಲೀನ್ ಬೋಲ್ಡ್ ಮಾಡಾಗಿದೆ. ನೀನೇನೇ ಇಂಪ್ರೆಸ್ ಮಾಡೋಕೆ ಹೋದ್ರು ಅದು ಟುಸ್ ಪಟಾಕಿನ. ಸ್ವಲ್ಪ ಸುಸ್ತಾಗಿ ತಲೆ ಸುತ್ತ ಬಂತೋಣ. ಎಂತ ಸಾವು ಮಾರಾಯ. ಅಲ್ಲ, ನೀನು ಗಾಡಿಯನ್ನು ಸುತ್ತಿಸಿಕೊಂಡು ಬರ್ತೀಯಾ ಅಂತಕೊಂಡ್ರೆ ತಲೆಯನ್ನು ಸುತ್ತಿಸಿಕೊಂಡು ಬಂದಿರಿಯಲ್ಲ. ಅದಕ್ಕೆ ಹೇಳುವುದು, ರಾತ್ರಿ ಹಗಲು ಹೀಗೆ ಕಷ್ಟಪಟ್ಟರೆ ಹೀಗೆ ಆಗುವುದು. ಸರಿ ಸರಿ, ಬಾ ಒಳಗಡೆ ಬಿಸಿ ಬಿಸಿಯಾಗಿ ಏನಾದ್ರು ಮಾಡಿಸ್ಕೊಡುವೆ. ಇವಾಗ ಬೇಡ ಅಣ್ಣ, ನಾನು ಸ್ವಲ್ಪ ಸುಧಾರಿಸ್ಕೊಂಡು ಸಿಗ್ತೀನಿ. ಸರಿ ಮಾರಾಯ. ಓ ಶಿವು, ನಿನ್ನ ಕಾರು ಯಾರೋ ತಂದು ಬಿಟ್ಟರು, ನೀನೇ ಕಳಿಸಿರ್ತೀಯ ಅನ್ಕೊಂಡು ನಾನು ಕೇಳಿಲ್ಲ. ತಗೊಳಪ್ಪ, ನಿನ್ನ ಫೋನ್ ಕೊಟ್ಟರು, ಜೊತೆಗೆ ಕೀ ಕೂಡ.
ಸರಿ ಅಣ್ಣ, ಆಮೇಲೆ ಸಿಗ್ತೀನಿ. ನಲ್ಲಿಗೆ ಮಾರಾಯ. ಶಿವು, ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ಬೇಡ. ಅನ್ನೋನ್ ನಂಬರ್? ಹಲೋ. ಹಲೋ ಮಿಸ್ಟರ್ ಶಿವು, ಹೌ ಆರ್ ಯು? ಯಾರು ಮಾತಾಡೋದು? ಎಸ್ ಡಿ ಕಂಪ್ನಿ ಸಿಇಒ. ಹೇಳಿ. ಅದು ಕ್ಯಾಶುವಲ್ ಆಗಿ ಕಾಲ್ ಮಾಡಿದೆ. ನೀವು ರೋಡಲ್ಲಿ ಪ್ರಜ್ಞೆ ತಗ್ ಬಿದ್ದಿದ್ರಿ. ನಾನೇ ಕರ್ಕೊಂಡು ಹೋಗಿ ನಮ್ಮ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ದೆ. ಸೊ ಅದಾದ್ಮೇಲೆ ನಾನು ನಿಮ್ಮನ್ನ ಬಂದು ನೋಡೋಕ್ಕಾಗಿಲ್ಲ. ಸೊ ಐ ಕಾಲ್ ಯು ಟು ನೋ ಹೌ ಯು ಫೀಲಿಂಗ್. ಬೆಟರ್. ಥ್ಯಾಂಕ್ ಯು ಮೇಡಮ್. ಇಟ್ಸ್ ಓಕೆ ಶಿವು, ಟೇಕ್ ಕೇರ್. ಏನ್ ಮುಖ ನೋಡ್ತಾರೆ, ಕಟ್ಟಕ್ ಹೋಗ್ರಲ್ಲ. ಯಾರಾದ್ರೂ ಮುಂದೆ ಬಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ನಾನು ಯಾರಂತ ಗೊತ್ತಂದ್ರೆ ನಿಮ್ಗೆ? ಮೊದ್ಲಿ ಹುಡುಗಿ ಏನ್ ಹೇಳ್ತಾಳೆ ಅಂತ ಕೇಳಿಸ್ಕೊಳ್ಳಿ, ಆಮೇಲೆ ನಿರ್ಧಾರ ಮಾಡಿ. ನಾನು ಕಾಲೇಜ್ ಹೋಗ್ತಾ ಇದ್ನ ಅವಾಗ ಎಷ್ಟೊತ್ತಾದ್ರೂ ಆ ಹೆಂಗ್ಸ್ ಬರ್ದೇ ಇದ್ದಿದ್ ನೋಡಿ ನಾನೇ ಹುಡುಕೊಂಡು ಹೋದೆ. ಕೊನೆಗೂ ಆ ಹುಡುಗನ ತಾಯಿ ಬರ್ಲೇ ಇಲ್ಲ. ಆಮೇಲೆ ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೊರಟಿದ್ನ. ಕಥೆನ ತುಂಬಾ ಚೆನ್ನಾಗಿ ಹೇಳ್ತಿದ್ಯಾ ರೀ. ಅದೇನ್ ಹೇಳಿದ್ರು ಕತೆ ಅಂತ ಹೇಳ್ತಿರಲ್ಲ ನೋಡಿ, ಮಗು ಸಿಕ್ಕಿದೆ ಅಲ್ವಾ, ಮಗುನೇ ಕೇಳಿ ಸತ್ಯ ಏನು ಅಂತ ಗೊತ್ತಾಗತ್ತೆ. ಏನಪ್ಪ ಇವಳ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದೆಯಲ್ಲ, ಏನಾಗ್ಬೇಕು ಇವಳು ನಿನಗೆ, ಏನಾಗ್ಬೇಕು ಹೇಳು. ಇವಳು ನನ್ನ ಹೆಂಡತಿ, ನನ್ನ ಹೆಂಡತಿ, ನನ್ನ ಹೆಂಡತಿ. ಅವಳಿಗೆ
ಸ್ವಾತಂತ್ರ್ಯ ಬೇಕಾಗಿತ್ತು. ನಾನು ಅದನ್ನು ಅವಳಿಗೆ ಕೊಟ್ಟಿದ್ದೀನಿ. ಈಗ ಮತ್ತೆ ನಾನು ಅವಳ ಜೀವನದಲ್ಲಿ ಬಂದರೆ ಅವಳ ಜೀವನ ಅಲ್ಲೋಲ ಕಲ್ಲೋಲ ಆಗತ್ತೆ. ಅದು ನನಗೆ ಇಷ್ಟ ಇಲ್ಲ. ಅವಳಿಗೆ ಹೇಗೆ ಬೇಕೋ ಹಾಗಿದ್ದು ಬಿಡಲಿ. ಇದೇ ಮಾತನ್ನು ನೀವು ಅವ್ರಿಗೂ ಹೇಳಿದ್ದೀರಾ? ಹಾಗಿದ್ರೆ ಸಾಯೋ ತನಕ ವೈಶು ನಿನ್ನ ದಾರಿ ನೋಡ್ತಾ ಕೂತಿರ್ಬೇಕ? ನನಗೋಸ್ಕರ ಯಾರು ಕಾಯೋದು ಬೇಡ. ಹಾಗಿದ್ರೆ ಇದೇ ಮಾತನ್ನ ನೀನೇ ಅವಳಿಗೆ ಹೇಳು. ನಿಮ್ಮ ಪ್ರಕಾರ ನೀವು ವೈಶು ಅಕ್ಕನಿಗೆ ಫ್ರೀಡಮ್ ಕೊಟ್ಟಿದ್ದೀರಾ, ಅವ್ರಿಗೆ ಹೇಗ್ ಬೇಕೋ ಹಾಗೆ ಜೀವನ ನಡೆಸೋ ಹಕ್ಕನ್ನ ಕೊಟ್ಟಿದ್ದೀರಾ. ಆದ್ರೆ ಇದ್ರ ಅರಿವೇ ಇಲ್ದಿರೋ ವೈಶು ಅಕ್ಕ ನೀವು ಮನೆ ಬಿಟ್ಟು ಹೋದ್ಮೇಲೂ ನಿಮ್ಗೋಸ್ಕರ ಅಲ್ಲೇ ವೇಟ್ ಮಾಡ್ತಿದ್ದಾರೆ. ಶಮಂತಣ್ಣ, ನಿಮಗೆ ಏನ್ ಅನ್ಸುತ್ತೋ ಅದನ್ನ ನೀವು ವೈಶು ಅಕ್ಕನಿಗೆ ಕಮ್ಯುನಿಕೇಟ್ ಮಾಡ್ಬೇಕಲ್ವಾ, ಅರ್ಥ ಮಾಡಿಸ್ಬೇಕಲ್ವಾ? ಅಟ್ಲೀಸ್ಟ್ ಆಗ್ಲಾದ್ರೂ ಅವ್ರ ಜೀವನ ನಿಮ್ಗೋಸ್ಕರ ಕಾದು ಕಾದು ಸವಿಯೋ ತಪ್ಪುತ್ತೆ. ಹೌದು ದೋಸ, ಸ್ಪಂದನ ಹೇಳ್ತಿರೋದ್ರಲ್ಲಿ ನಿಜ ಇದೆ. ನೀನು ಅವ್ಳಿಗೆ ಏನು ಹೇಳದೆ ಈ ರೀತಿ ಕಾಯಿಸೋ ತಪ್ಪು, ಅತ್ತೆ ನಾನು ಅರಳಿಸೋ ತಪ್ಪು. ಹೌದು, ನಾನು ಈ ವಿಷಯ ವೈಷ್ಣವಿಗೆ ಹೇಳಬೇಕಾಗಿತ್ತು, ಹೇಳಲಿಲ್ಲ, ತಪ್ಪು ಮಾಡಿದೆ. ಅಮ್ಮನಿಗಾದರೂ ನಾನು ಇಂಥ ಕಡೆ ಇದ್ದೀನಿ ಅಂತ ಹೇಳಬೇಕಾಗಿತ್ತು, ಅದು ಮಾಡಲಿಲ್ಲ. ಯು ಆರ್ ರೈಟ್, ನಾನು ಮಾಡಿದ್ದು ಸರಿ ಇಲ್ಲ. ದೋಸ್ತ, ಇನ್ನೂ ಕಾಲ ಮಿಂಚಿಲ್ಲ, ಬಾ ಮನೆಗೆ, ಅಮ್ಮನ ನೋಡು, ಮಾತಾಡು, ಮಗನಾಗೋ ಅವ್ರಿಗೆ ವೈಷ್ಣವಿಗೆ ಎಲ್ಲ ನಿಜನೂ ಹೇಳು. ಅದಾದಮೇಲೆ ನಿನಗೇನು ಬೇಕೋ ಅದನ್ನೇ ಮಾಡು. ನೋಡು, ಈ ಕಾರಣನ ಮುಂದಿಟ್ಕೊಂಡು ನಮ್ಮಿಂದ ಮನೆಯವರಿಂದ ನೀನು ದೂರ ಆಗ್ಬೇಡ. ಆಯ್ತು, ಬರ್ತೀನಿ. ಈ ವಿಷಯನ ವೈಷ್ಣವಿಗೆ ಮತ್ತೆ ಮನೆಯವ್ರಿಗೆ ನಾನೇ ಬಂದು ಹೇಳ್ತೀನಿ. ಥ್ಯಾಂಕ್ಸ್ ಅಣ್ಣ. ಸರಿ, ನಡೀರಿ, ಹೋಗೋಣ. ವಿಕ್ರಾಂತ್ ಸರ್, ನಾವು ಈ ಸಲ ಟ್ರಿಪ್ಪಿಂದ ಮನೆಗೆ ಹೋಗ್ತಾ ಮನೆಯವ್ರು ಎಲ್ರಿಗೂ ಶಮಂತ್ ಅಣ್ಣ ಅನ್ನೋ ಗಿಫ್ಟ್ನ ತಗೊಂಡು ಹೋಗ್ತಿದ್ದೀವಿ. ಹೌದು ಸ್ಪಂದನ, ಎಲ್ಲರೂ ಎಷ್ಟು ಖುಷಿ ಆಗ್ತಾರೆ ಗೊತ್ತಾ, ಎಸ್ಪೆಷಲಿ ವೈಶಾಲಿ ಅತ್ತೆ. ನೋಡಿ, ನಾನು ಬರ್ತಿದ್ದೀನಿ ಅಂದರೆ ಅಲ್ಲೇ ಉಳಿಯೋಕೆ ಬರ್ತಿದ್ದೀನಿ ಅಂತಲ್ಲ. ನನ್ನ ಕೆಲಸ ಮುಗಿಸ್ಕೊಂಡು ನಾನು ವಾಪಸ್ ಹೊರಡ್ತೀನಿ. ನೀವು ನಾನು ಅಲ್ಲೇ ಇರಬೇಕು ಅಂತ ಫೋರ್ಸ್ ಮಾಡೋ ಹಾಗಿಲ್ಲ. ಆದರೆ ಮನೆಯವ್ರನ್ನೆಲ್ಲ ನೋಡಿ ನಿಮಗೆ ಅಲ್ಲಿರೋಕೆ ಮನಸ್ಸಾದರೆ? ಇಲ್ಲ, ಹಾಗೇನಾಗೋದಿಲ್ಲ. ಅದೀಗ ನನ್ನ ಮನೆ ಅಲ್ಲ. ಆಯ್ತಾಯ್ತಾಯ್ತು, ನೀವು ಸಿಟ್ ಮಾಡ್ಕೋಬೇಡಿ, ಮನೆಗೆ ಹೋಗೋಣ ಬನ್ನಿ. ವೈಶು ಅಕ್ಕ, ನನ್ನ ಮುಂದೆ ಇನ್ನೊಂದ್ಸಲಿ ವೈಷ್ಣವಿ ಬಗ್ಗೆ ಮಾತಾಡಬೇಡಿ ಪ್ಲೀಸ್. ನೀವಿಬ್ರು ಇಲ್ಲಿಂದ ಹೊರಡಿ, ನಾನು ನಿಮ್ಮ ಜೊತೆ ಊರಿಗೆ ಬರ್ತೀನಿ. ಅದನ್ನೇ ನಾನು ಹೇಳ್ತಾ ಇರೋದು, ನನ್ನ ಮೇಲೆ ನಂಬಿಕೆ ಇಲ್ದವ್ರ ಜೊತೆ ನಾನು ಬಾಳಕ್ಕಾಗಲ್ಲ. ಆದಿ, ಸಂಸಾರ ಅಂದ್ರೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಯಾಕೆ ಈಗ ಮಕ್ಕಳ ತರ ಆಡ್ತಾ ಇದ್ದೀರಾ? ಅತ್ತೆ ನೀವು ಸುಮ್ಮನೆ ಇರಿ, ಪ್ರೀತಿಸಿ ಮದ್ವೆ ಆಗಿರೋ ಹೆಂಡತಿ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇಂಥವ್ರ ಜೊತೆ ನನ್ನ ತಂಗಿ ಹೇಗೆ ಬಾಳೋಕ್ಕಾಗುತ್ತೆ? ಬೇಡ,
ಇಂಥವಳು ನನ್ನ ಹೆಂಡತಿಯಾಗಿರೋದು ಬೇಡ. ಈ ತರ ಹೆಜ್ಜೆ ಹೆಜ್ಜೆಗೂ ಅನುಮಾನ ಪಡೋರ ಜೊತೆ ನನಗಂತೂ ಬಾಳಕ್ಕಾಗಲ್ಲ, ನಾನು ರೆಡಿ ಇಲ್ಲ. ದಯವಿಟ್ಟು ದಯವಿಟ್ಟು ಮನೆ ಬಿಟ್ಟು ಹೋಗ್ಬಿಡು. ನಿನ್ನಿಂದ ನಾವೆಲ್ಲ ಅನುಭವಿಸೋ ನೋವುಗಳು ಇವತ್ತಿಗೆ ಸಾಕು, ನಾವು ಇನ್ಮೇಲಾದ್ರೂ ನೆಮ್ಮದಿಯಾಗಿರ್ತೀವಿ. ಯಾಕೋ ಏನೇನೋ ಮಾತಾಡ್ತಾ ಇದ್ಯಾ ಅಮ್ಮ? ಪ್ಲೀಸ್ ನೀನ್ ಸುಮ್ಮನೆ ಇದ್ಬಿಡು, ಬೇಕಾದ್ರೆ ನಿನ್ ಕೈ ಮುಗಿತೀನಿ, ಕಾಲಿಗೆ ಬೇಕಾದ್ರೂ ಬಿಡ್ತೀನಿ. ಯಾಕೆ ಇನ್ನು ಹಾಗೆ ನಿಂತಿದ್ಯಾ? ಗಂಡನ ಜೊತೆ ಸಂಸಾರ ಮಾಡ್ಬೇಕು ಅಂದ್ರೆ ಒಂದು ಯೋಗ್ಯತೆ ಬೇಕು, ಅರ್ಹತೆ ಬೇಕು. ನಿನಗದ್ ಎರಡೂ ಇಲ್ಲ. ನಿನ್ನ ಪ್ರೀತಿದ್ದು ಮದುವೆ ಆಗಿದ್ದು ನಿನ್ ಜೊತೆ ಸಂತೋಷದಿಂದ ಬಾಳ್ವೆ ಮಾಡ್ತೀನಿ ಅಂತ ಕನ್ಸ್ಕೊಂಡಿದ್ದಲ್ಲ, ಒಂದು ಕೆಟ್ಟ ಕನ್ಸು ಅಂತ ಇಲ್ಲಿಗೆ ಎಲ್ಲ ಮರ್ತು ಬಿಡ್ತೀನಿ. ಅಷ್ಟು ಮಾತ್ರ ಅಲ್ಲ, ನಿನ್ನನ್ನು ಮರಿತೀನಿ. ಯಾಕಿನ್ನು ಇಲ್ಲ ಇದೆಯಾ? ದಯವಿಟ್ಟು ಮನೆಯಿಂದ ಹೋಗು. ಶಶಾಂಕ್ ಸರ್, ಕೆಲಸ ತುಂಬಾ ಪೆಂಡಿಂಗ್ ಇದೆ, ನೀವು ಬಂದ್ರೆ ಬೇಗ ಮುಗಿಸ್ಬೋದು. ಇಲ್ಲಿ ಕೂತ್ಕೊಂಡು ಏನ್ ಮಾಡಕತ್ತಿ? ಬಾ ನಮ್ ಜೋಡಿ. ಹೌದು ಮಗಳ, ನಾವು ಹೊರಗ ಹೋಗೋಣ, ಮೋಜು ಮಸ್ತಿ ಮಾಡೋಣ, ಲಘು ಬಾಲ. ಒಂದ್ ಮಿನಿಟ್ ಶಶಾಂಕ್ ಸರ್, ಕೆಲಸ ಇಲ್ಲ. ಕುಕ್ಕಿ, ನಾನ್ ಬರಲ್ಲ ಇವತ್ ಹೇಗಾದ್ರೂ ಮಾಡಿ ಈ ಚಾಪ್ಟರ್ನ ನಾನು ಫಿನಿಶ್ ಮಾಡ್ಲೇಬೇಕು. ದಿಯಾ, ನಿನ್ ಮೂಡ್ ಬರೋಬ್ಬರ್ ಆಗಕ್ಕ ನಾವು ಪಾನಿಪುರಿ ತಿನ್ನೋ ಪ್ಲಾನ್ ಮಾಡಿದ್ವಲ್ಲ, ನಡೀರಿ ಮತ್ ಹೋಗಿ ಎಂಜಾಯ್ ಮಾಡೋಣ. ಓದು ನೆಪ ಮಾಡ್ಕೊಂಡು ಇಲ್ಲೇ ಕುಂದ್ರಬೇಡ. ಇನ್ನು ಎಕ್ಸಾಮ್ಕ ಬಹಳ ಸಮಯ ಅದ, ಅವಾಗ ಓದ್ಕೊಂತಿ, ಈಗ ಪಾನಿಪುರಿ ತಿನ್ನೋಣ ಹೋಗೋಣ ಬಾಳ. ಇಲ್ಲ ಕುಕ್ಕಿ, ಒನ್ ಚಾಪ್ಟರ್ ಓದೋದಕ್ಕೆ ಇಷ್ಟೊಂದು ಟೈಮ್ ತಗೋತಾ ಇದೆ, ಇನ್ನ ಎಕ್ಸಾಮ್ ಬರೋ ಅಷ್ಟರಲ್ಲಿ ನನ್ ಪೂರ್ತಿ ಬುಕ್ನೇ ಮುಗಿಸ್ಬೇಕು. ನಾನಂತೂ ಟೈಮ್ ವೇಸ್ಟ್ ಮಾಡಲ್ಲಪ್ಪ. ನೋಡು ಎಷ್ಟೊತ್ತಿಂದ ಓದ್ತಾ ಇದ್ದೀನಿ, ಒಂದ್ ಸ್ವಲ್ಪನು ತಲೆಗೆ ಹೋಗ್ತಾ ಇಲ್ಲ ಗೊತ್ತಾ? ಕುಕ್ಕಿ, ನಿನಗೆ ಅಷ್ಟು ಗೊತ್ತಾಗಲ್ವಾ, ನಾವ್ ಏನೇ ಓದದಿದ್ರು ಅದನ್ನ ಬ್ಯಾಹಾಟ್ ಮಾಡ್ಬಾರ್ದು, ಅದನ್ನ ಏನು ಪ್ರಯೋಜನ ಇರಲ್ಲ. ಅರ್ಥ ಮಾಡ್ಕೊಂಡು ಓದ್ಬೇಕು ಅಂತ ಏಲಿಯನ್ ಯಾವಾಗ್ಲೂ ನನಗೆ ಹೇಳ್ತಾ ಇರ್ತಾನೆ, ನಾನಂತೂ ಬ್ಯಾಹಾಟ್ ಮಾಡಲ್ಲಪ್ಪ. ಅರ್ಥ ಮಾಡ್ಕೊಂಡೆ ಓದ್ತೀನಿ, ಇಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ಹೇಗ್ ಬರೆಯಕ್ ಆಗತ್ತೆ? ಹೌದೌದು, ಅದೇನೋ ಕರೆ. ಶಶಾಂಕ್ ಸರ್, ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ನಮಗೆ ತುಂಬಾ ಕೆಲಸ ಇದೆ, ಬನ್ನಿ ಹೋಗೋಣ. ಸಾವಕಾಶ ಮಾತಾಡ ಒಂದ್ ನಿಮಿಷ, ಈ ಚಾ ಕುಡಿತಾರೆ, ಒಂದ್ ನಿಮಿಷ ಬಂದೆ. ಏನ್ ನಡ್ಸಕತ್ತೀರಿ? ಆರ್ಟ್ ಸ್ಟೂಡೆಂಟ್ ಮ್ಯಾಥಮೆಟಿಕ್ಸ್ ಏನ್ ಮಾಡ್ಲಿಕ್ಕತ್ತೀರಿ ನೀವು? ಅದು ರಾಜ್ಕುಮಾರ, ನಮ್ಮ ಸಿಂಡ್ರೆಲ್ಲಾ ಮೂಡ್ ಆಫ್ ಮಾಡ್ಕೊಂಡಿದ್ಲು,
ಆಕಿನ ಹೊರ ಕರ್ಕೊಂಡೋಗಿ ನಾವೆಲ್ಲರೂ ಪಾನಿಪುರಿ ತಿನ್ನೋಣ, ಮೋಜು ಮಸ್ತಿ ಮಾಡಿದ್ರ ಆಕಿ ಮನಸ್ಸು ಹಗುರಾಗ್ತದ ಅಂತ ನಾವು ಕರೀಲಿಕ್ಕತ್ತೀವಪ್ಪ. ಆದ್ರೆ ಆಕಿ ಬರಾವಲ್ಲ, ನಾನು ಓದ್ಬೇಕು ನಾನು ಓದ್ಬೇಕು ನಾನು ಓದ್ಬೇಕು ಅಂತ ಹಠ ಮಾಡ್ಲಿಕ್ಕತ್ತಳ. ಶಶಾಂಕ, ನೀನರ ಸ್ವಲ್ಪ ಹೇಳು ನಮ್ ಜೋಡಿ ಬರಾಕ. ನೋಡ್ ಏಲಿಯನ್, ಅಷ್ಟೊತ್ತಿಂದ ಇದೇ ಲೆಸನ್ ಓದ್ತಾ ಇದ್ದೀನಿ, ನನ್ಗಂತೂ ಏನು ಅರ್ಥ ಆಗ್ತಿಲ್ಲ. ಹೇಳ್ಕೊಡಿಲ್ಲ, ನೋಡ್ತೇನೆ ಏನ್ ಚಾಪ್ಟರ್ ಓದ್ಲಿಕ್ಕೆ ಕೊಡು. ಇಡ್ ಈಗೋ ಸೂಪರ್ ಈಗೋ. ಏ, ಈ ಚಾಪ್ಟರ್ ನಾನು ನಿನ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿನಲ್ಲ, ಅಷ್ಟು ಲಗುನ ಮರ್ತ್ಬಿಟ್ಟೇನ. ಏಲಿಯನ್ ನೆನ್ಪಿಟ್ಕೊಂಡಿದ್ದಾನ? ಅಯ್ಯೋ, ನಾನು ಹೋಗಿ ಹೋಗಿ ಈ ಚಾಪ್ಟರ್ ಯಾಕೆ ಓಪನ್ ಮಾಡಿದೆ?